ಅವ್ರಿಗೆ ಕೋಪ ದಿನದಿಂದ ಇದೆ ಯಾಕಂದರೆ ಎಲ್ಲರ ಬಾಯಲ್ಲೂ ಈ ಸಲ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಎಲ್ಲಂಗದಲ್ಲಿ ಕೇಶವರಾಜಣ್ಣವ್ರು ಒಳ್ಳೆಯ ಹೆಸರು ಮಾಡಿದ್ದಾರೆ ಮನ್ಮನೆ ತಲುಪಿದ್ದಾರೆ ಹೆಂಗನ ಮಾಡಿ ಕೇಶವರಾಜನ ತುಳಿಬೇಕು ಹೆಂಗೆ ತುಳಿಬೇಕು ಹಿಂಗೆ ಕಾರ್ಯಕರ್ತನ ಟೈಟ್ ಮಾಡಬೇಕು ಕಾರ್ಯಕರ್ತರು ನೋಡಿಬೇಕು ಅಧಿಕಾರಿಗಳನ್ನ ಇಟ್ಟು ಟೈಟ್ ಮಾಡಬೇಕು ಹೀಗಾಗಿ ನಾವು ಮುಂದಿನ ದಿವಸದಲ್ಲಿ ನಮಗೆ ತುಂಬ ವಿಶ್ವಾಸ ಇದೆ ಜನರು ನಮಗೆ ಆಶೀರ್ವಾದ ಮಾಡ್ತಾರಂತ ನಾವು ಯಾರಿಗೂ ನಾನು ಆಗಲಿ ಹೇಳ್ದಂಗೆ ನಾವು ಒಬ್ಬರು ಹಸು ಮೇಯಿಸೋರು ಹಸುವನ್ನ ಸಾಕಿರೋರು ಬರೀ ಹಸುವಿನ ಪೂಜೆ ಮಾಡೋರಲ್ಲ ಹಸು ಸೇವೆ ಮಾಡೋರು ನಾವು ಯಾರಿಗೂ ಆಯಿಲ್ಲ ಗುಮ್ಮಲ್ಲ ಯಾರ ಆಸ್ತಿ ಮೇಲೂ ಆಸ್ತಿ ಇಲ್ಲ ನಮ್ಮದೇ ನಮ್ಮ ತಾತ ನಮ್ಮ ತಂದೆ ಮಾಡೋರು ಆಸ್ತಿನೇ ಸ್ವಲ್ಪ ಕಳೆದ್ಬಿಟ್ಟು ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ದೀರಿ ಸ್ವಾಮಿ ನಾವು ಯಾರು ಇವಾಗ ಹೊಡಿತಾ ಇದ್ರಲ್ಲ ಸಾವಿರಾರು ಎಕರೆ ಲೂಟಿ ಹೊಡೆದು ಎಲ್ಲ ಹೊ ಹೊರ ರಾಜ್ಯದಿಂದ ಬಂದಿರೋಂಥ ಕಾಂಟ್ರಾಕ್ಟ್ರುಗಳು ಅದೊಂದು ಹೇಳಕ್ಕೆ ಬಯಸ್ತೀನಿ ಇಲ್ಲಿ ಏನೇ ಮುತ್ತು ಕಾಂಟ್ರಾಕ್ಟ್ ಕೊಡ್ತಾಯಿದ್ರಲ್ಲ ಎತ್ತಿ ಸಲ ಟೇಬಲ್ ತೊಗೊಂಬತ್ತೀನಿ ನಾನು ತೊಗೊಂಬತ್ತೀನಿ ಯಾರು ಕೊಟ್ಟಿದ್ದೀರಾ ನಿಮ್ಮ ಗೊಲ್ರಟ್ಟಿಯಲ್ಲಿ ರೋಡ್ ಯಾರಿಗಾಗಿದೆ ಇಲ್ಲಿ ಫ್ಲೈಓವರ್ ಯಲಂಗದಲ್ಲಿ ಯಾರಿಗಾಗಿದೆ ಎಲ್ಲ ಒಂದೊಂದು ತೆಗಿಯನ ಯಾಕೆ ನಮ್ಮಲ್ಲಿ ಯಾರು ಇಲ್ವಾ ಕನ್ನಡದವ್ರು ಯಾರು ಇಲ್ವಾ ಆಂಧ್ರಾಗೆ ಹೋಗ್ಬೇಕಾಗಿತ್ತಾ ಏನು ಹೇಳಕ್ಕೆ ಬಂದರೆ ನಿಮ್ಮ ಕೋಪ ನಾನು ಯಾವುದೋ ಒಂದು ನಿಮ್ಮ ಇನ್ನು ನಿಮ್ಮ ಥರ ಇನ್ನೊಂದು ಚಾನಲ್ಗೆ ಹೇಳಿದೆ ಇವಾಗ ನಾನು ಸ್ವಲ್ಪ ಕಪ್ಪುಗಿದ್ದೀನಪ್ಪ ಕಪ್ಪು ಅಂತ ಏನು ತಪ್ಪು ಒಪ್ಕೊಳಕ್ಕೆ ಹೌದು ಕಪ್ಪುಗಿದ್ದೀನಿ ನಿಮ್ಮ ಯಾರೋ ಇನ್ನೊಬ್ರು ಹೇಳಿರ್ತಾರೆ ಏನೋ ನೀನು ಇದಪ್ಪ ಅಂದ್ಬಿಟ್ಟು ಒಪ್ಕೊಳಪ್ಪ ಯಾಕೆ ಟೆನ್ಷನ್ ಆತಿಯಾ ಹಾಗೆ ಒಪ್ಕೊಂಡ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ ನೀನು ಅದನ್ನೇ ಮೈ ಕೆರ್ಕೊಂಡು ಅದನ್ನ ಹೇಳಿ ಅದಕ್ಕೊಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಜೊತೆಲಿರೋ ಲೀಡ್ರ್ಗಳ್ನ ಕೂಡಿಸಿ ನಿಮ್ಮ ಜೊತೆಲಿರೋ ಲೀಡರ್ಗಳು ಅರ್ಧ ಜನ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಮಾತುಕತೆಯಲ್ಲಿ ಇದ್ದಾರಪ್ಪ ಹುಷಾರು ನೀನು ಸೋಲ್ಬೇಕಾರೆ ಫಸ್ಟ್ ಅವ್ರು ಅವರಿಂದನೇ ಸೋಲದ್ ನೀನು ಯಾಕೆ ಗೊತ್ತಾ ನಿನ್ನ ನಲವತ್ತು ಸಾವಿರ ಓಟಲ್ಲಿ ಗೆಲ್ಸಿದ್ದಾರೆ ನಿಮ್ಮ ಕಾರ್ಯಕರ್ತರು ಯಾರನ್ನೂ ಬೆಳೆಸಿಲ್ಲ ಬಿಡಿ ನಿಮ್ಮ ಕಾರ್ಯಕರ್ತರು ಒಂದು ನಾಲ್ಕೈದು ಹೆಸರು ಹೇಳಿ ಈ ಥರ ನನ್ನ ನಿಮ್ಮ ಥರ ಸಾವಿರಾರು ಕೋಟಿ ಲೆವೆಲ್ಗೆ ಮಾತಾಡ್ತಾಯಿಲ್ಲ ಒಂದು ಲೆವೆಲಲ್ಲಿ ಪಕ್ಷದಲ್ಲಿ ಈ ಥರ ಆಗಿದ್ದಾರೆ ಇಲ್ಲ ಒಂದು ಪಕ್ಷದಲ್ಲಿ ಇಲ್ಲ ಒಂದು ನಾವು ಈ ಥರ ಒಂದು ಈ ದೊಡ್ಡ ಶ್ರೀಮಂತರು ನಿಮ್ಮ ಕಡೆಯಿಂದ ಆಗಿದ್ದಾರೆ ಈ ಥರ ಒಂದು ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡಿಕೊಟ್ಟಿದ್ದೀನಿ ಯಾವುದೋ ಅಲ್ಲಿ ಇಲ್ಲಿ ಶಲ್ಯಗಳು ಹಾಕೋದು ಪೋಸ್ಟ್ ಕೊಡೋದು ಇದೇ ಆಗೋಯ್ತು ಅವರು ಪಾಪ ಎಲ್ಲರ ವೀಕ್ನೆಸ್ಸು ಇವತ್ತು ಬಂದಿರೋರೆಲ್ಲ ನಿನ್ನ ಹತ್ರ ಸೆವೆಂಟಿ ಪರ್ಸೆಂಟ್ ವೀಕ್ನೆಸ್ಸಲ್ಲಿ ಹೇಳ್ತಿದ್ಯಾ ಪಾಪ ಯಾವುದೋ ಗೋಮಾಳ್ ಜಾಗದಲ್ಲಿ ಯಾರೋ ಅವ್ರು ಲೇಔಟ್ ಮಾಡ್ತಾ ಇರ್ಬೋದು ಅಲ್ಲಿ ಹೇಳ್ಕೊಂಡಿರ್ಬೋದು ಯಾರೋ ಒಂದು ರಾಜಕೀಯ ಮೇಲೆ ಸ್ವಲ್ಪ ಮನೆ ಬಂದಿರ್ಬೋದು ಅವ್ರನ್ನ ನೀನು ಕರ್ಕೊಂಡಿರ್ಬೋದು ಯಾರೋ ಪಾಪ ಕೆರೆಯಲ್ಲಿ ಮೀನು ಹಿಡಿತಾ ಇರ್ಬೋದು ಅವ್ನಿಗೆ ಟೆಂಡರ್ ಕ್ಯಾನ್ಸಲ್ ಮಾಡಿ ಅವ್ನು ಹೇಳ್ಕೊಂಡಿರ್ಬೋದು ಸಾಕಷ್ಟಿದೆ ನಿನ್ನ ನಿಮ್ಮ ನಿಮ್ಮಲ್ಲಿ ಕಾರ್ಯಕರ್ತರು ಇಲ್ವಾ ನಿಮ್ಮಲ್ಲಿ ಇಲ್ವಾ ಆಯಿತು ಇವಾಗ ನಿನ್ನ ನಿನ್ನೆ ಇವಾಗ ನಿಮ್ಮಲ್ಲಿ ಹೊಸ ಹೊಸದಾಗಿ ನೀವೆಲ್ಲ ನಿನ್ನೆ ಮೊನ್ನೆಗೆಲ್ಲ ನೀವು ಅಧ್ಯಕ್ಷರು ಮಾಡ್ಕೊಂಡು ಬಂದಿದ್ದೀರಲ್ಲ ಯಾವ ಪಕ್ಷದವ್ರು ಸ್ವಾಮಿ ಊರ ಹೆಸರಿಟ್ಟಿಟ್ಟು ಹೇಳ್ಬಿಟ್ರೆ ಅವರೆಲ್ಲ ನಮ್ಮ ಸ್ನೇಹಿತರೆ ಯಾವ ಪಂಚಾಯತಿ ಅಂತ ಹೇಳ್ರೆ ಅವ್ರಲ್ಲ ನಮ್ಮ ಸ್ನೇಹಿತರೆ ನಮ್ಮದ್ರೆ ಅವಾಗ ಮಾತಾಡ್ತಾ ಇರ್ತಾರೆ ಏನು ಮಾತಾಡೋ ನಾನು ಹೇಳೋದು ಬೇಡ ನಮ್ಮದ್ರೆ ಟಚ್ಚಲ್ಲಿದ್ದಾರೆ ನಮಗೂ ಸಹಾಯ ಮಾಡೋರು ನಾನು ಯಾವ ಪಂಚಾಯತಿ ಅಂತ ಹೇಳ್ರೆ ನೀನು ಅವ್ರ ಮೇಲೆ ಅವ್ರಿಗೂ ಸ್ಕೆಚ್ ರೆಡಿ ಮಾಡಿಬಿಡ್ತೀರ ಬೇಡ ಅವ್ರು ಚೆನ್ನಾಗಿರಲಿ ಆ ಟೈಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾರು ಯಾರು ಮಾಡ್ತಾರ ಅಂದ್ಬಿಟ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರ್ರಿ ಹುಷಾರಾಗಿರ್ರಿ ಯಾಕಂದರೆ ನಿಮ್ಮ ಜನದ ಮೇಲೆ ನೀವು ನಂಬಿಕೆ ಕಳ್ಕೊಂಡಿದ್ರ ಅದು ಅತಿ ದೊಡ್ಡ ತಪ್ಪು ಮಾಡಿದ್ರ ನೀವು ನಲ್ವತ್ತು ಸಾವಿರ ಓಟಲ್ಗೆ ಎದ್ಬಿಟ್ಟು ನೀವು ಡಿಫ್ರೆನ್ಸು ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಯಾರು ಬೇಕಾಗಿತ್ತು ನಿಮಗೆ ನಮ್ಮ ಲೀಡರ್ಗಳು ಯಾಕೆ ಬೇಕಾಗಿತ್ತು ಹೇಳಿ ಅವ್ರಿಗೆ ನೋವಾಗಲ್ವಾ ಎಂಥ ಕಾರ್ಯಕರ್ತರು ರೀ ನಿಮ್ಮ ಹತ್ರ ಎಂಥ ಸ್ಟ್ರಾಂಗ್ ಒಳ್ಳೆಯವರು ಇದ್ದಾರೆ ನಮ್ಮವ್ರಿಗೆ ಯಾಕೆ ಹೇಳ್ಕೊಬೇಕಾಯ್ತು ತೊಂದರೆ ಕೊಟ್ಟು ಹೇಳ್ಕೊಂಡಿದ್ದೀರಾ ಬ್ಲ್ಯಾಕ್ ಮೇಲ್ ಮಾಡಿ ಹೇಳ್ಕೊಂಡಿದ್ದೀರಾ ಎಷ್ಟು ಬೇಕಾ ನಿಮಗೆ ಲಿಸ್ಟ್ ಕೊಡಲ ಏನೇನು ಬಿ ಬಿ ಎಮ್ ಪಿಯಲ್ಲಿ ತೊಂದರೆ ಪಂಚಾಯತ್ ಲೆವೆಲಲ್ಲಿ ತೊಂದರೆ ಈಗ ಇತ್ತೀಚೆಗೆ ಇತ್ತೀಚಿಗೆ ಹೇಳ್ತಾ ಇದ್ದೀನಿ ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಈ ಐದು ವರ್ಷದಲ್ಲಿ ಆಗದಿದ್ದ ಒಂದು ಉದ್ಘಾಟನೆಗಳು ಗು ಪೂಜೆಗಳು ಇದು ಈ ಇದು ಪೂಜೆ ಐದು ವರ್ಷದಿಂದ ಮಲ್ಕೊಂಡಿದ್ದಪ್ಪ ಸಮಯ ಐದು ವರ್ಷದಿಂದ ಮಲಗಿದ್ರ ಏನು ಜನನ ಗುಬೆ ಮಾಡ್ತೀರಾ ಏನು ಹೇಳಿ